ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಮನೆ ಮೇನ್ ಡೋರ್ ಓಪನ್ ಆಗಿದ ತಕ್ಷಣ ನಾನು ಇದನ್ನು ಹಾಕಿದ್ದೀನಿ. ಸೊ ತುಂಬಾ ಮೀನಿಂಗ್ಫುಲ್ ಇದೆ. ಒಂದು ಫ್ಯಾಮಿಲಿ ಅಂದರೆ ಹೇಗಿರಬೇಕು ಅಂತ ನನಗೆ ಇದಿಷ್ಟ ಆಯಿತು. ಹಾಗಾಗಿ ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ತುಂಬ ಹಳೆಯದು, ಒಂದು 1 ಇಯರ್ ಬ್ಯಾಕ್ ಅಂತ ಅನ್ಕೋತೀನಿ. ನಿಮ್ಗೆ ಈ ಥರದ್ದು ಸಿಗುತ್ತೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ. ಸೊ ಇವತ್ತು ಸ್ಪೆಷಲ್ ಡೇ. ಏನು ಅಂದರೆ, ಲಶಿಕಾ ಫಸ್ಟ್ ಡೇ, ಪ್ಲೇ ಹೋಮ್ಗೆ ಹೋಗೋ ದಿನ ಇವತ್ತು ಫಸ್ಟ್ ಡೇ. ಸೊ ಹೇಗಿರುತ್ತೆ, ಹೇಗೆ ರೆಡಿ ಆಗ್ತಾಳೆ, ಸೊ ಅದೆಲ್ಲನೂ ನಾನು ಫಸ್ಟ್ ಡೇ ಕ್ಯಾಪ್ಚರ್ ಮಾಡ್ಕೋಬೇಕಲ್ವಾ. ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ನಾನು ತೋರಿಸ್ಬೇಕು ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಬೆಳಗ್ಗೆ ಇದ್ದು ನನಗೆ ಒಂದು 5 ನಿಮಿಷ ಆದರೂ ಲಾನಲ್ಲಿ ಗಿಡ, ನೇಚರು, ಕ್ಲೌಡ್ಸು, ಸ್ಕೈ ನೋಡೋದೇ ಒಂದು ಇಷ್ಟ ತುಂಬ ನನಗೆ. ಸೊ ಅದು ನೋಡಿದ ಮೇಲೇ ನಾನು ನನ್ನ ಕೆಲಸನ ಶುರು ಮಾಡ್ಕೊಳ್ಳೋದು. ಅದೇನೋ ಒಂಥರ ನನಗೆ ಪಾಸಿಟಿವ್ ಮತ್ತು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಸೊ ನಾನು ದೋಸೆ ಮತ್ತು ಅವರೆಕಾಳು ನೆನೆಸಿದ್ನಲ್ಲ, ಅದನ್ನೆಲ್ಲ ರಾತ್ರಿನೇ ಸಂಡೆ ರಾತ್ರಿ ಎಲ್ಲ ಇಸ್ಕಿ ಸಿಪ್ಪೆ ಎಲ್ಲ ತೆಗೆದು ನಾನು ಅಮ್ಮ ಇವಾಗ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆ ಸಾಂಬಾರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಲಶಿಕಾ ಫಸ್ಟ್ ಡೇ ಸ್ಕೂಲ್, ನನಗೆ ತುಂಬಾ ಟೆನ್ಷನ್ನು. ಅವಳಿಗೆ ಹೇಳ್ತಾನೆ ಇದ್ವಿ ಒಂದು ವಾರದಿಂದನು, ಈ ಥರ ಮಂಡೆಯಿಂದ ಸ್ಕೂಲ್ಗೆ ಹೋಗಬೇಕು, ಅಳಬಾರ್ದು, ಮತ್ತು ಸೂಸು ಪಾಟಿ ಎಲ್ಲ ಬಂದರೆ ಯಾರಿಗೆ ಹೇಳಬೇಕು ಅಂತ ಪ್ರತಿಯೊಂದು ಹೇಳ್ತಾ ಇದ್ವಿ. ಅವಳು ಹೇಳ್ತಾಳೆ ಆ ಥರ ಬಂದಾಗ. ಸೊ ಸ್ಕೂಲಲ್ಲಿ ಆಂಟಿಗೆ ಹೇಳಬೇಕು, ಮ್ಯಾಮ್ಗೆ ಹೇಳಬೇಕು, ನಿಮ್ಮ ಮಿಸ್ಸಿಗೆ ಹೇಳಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ಬಟ್ ಅವಳು ರೆಡಿ ಆದಾಗಲೂ ಚೆನ್ನಾಗೇ ಇದ್ಲು ಫುಲ್ಲು. ಆ್ಯಂಡ್ ಫಸ್ಟ್ ಡೇ ಅಲ್ವಾ, ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಂಡು ಬಂದೆ. ಒನ್ ಆ್ಯಂಡ್ ಹಾಫ್ ಅವರಲ್ಲಿದ್ದೆ. 11:30ಗೆಲ್ಲ ಕರ್ಕೊಂಬಂದುಬಿಟ್ಟೆ ನಾನು ವಾಪಸ್ಸು ಬಂದೆ. ಅವತ್ತು ಸುಮ್ಮನೆ ಚೆಕ್ ಮಾಡೋಣ ಅಂದ್ಬಿಟ್ಟು ಅಮ್ಮ ಅಪ್ಪನೂ ಬಂದಿದ್ದರು ಅಲ್ಲಿಗೆ ಸ್ಕೂಲ್ ಹತ್ರ. ನಾನು ಹೋದ್ಮೇಲೆ ಒಂದು 1/2 ಗಂಟೆ ಬಿಟ್ಕೊಂಡು ಬಂದರು. ನಾವು ಸುಮ್ಮನೆ ಚೆಕ್ ಮಾಡೋಣ ಅಂತ ಆಚೆ ಹೋದರೆ ಅತ್ತೆ ಬಿಟ್ಬಿಟ್ಲು ಒಂದು 5 ನಿಮಿಷ. ಫಸ್ಟೇ ಏನಕ್ಕೆ ಫಸ್ಟ್ ಡೇನೆ ಅಳಿಸೋದು ಅಂದ್ಬಿಟ್ಟು ಬಂದುಬಿಟ್ವಿ. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಜಾರಬಂಡಿ ಆಡೋದು, ಸೊ ಎಲ್ಲ ಆಟ ಆಡೋದೆಲ್ಲ ಇರುತ್ತಲ್ಲ ಮಕ್ಕಳಿಗೆ, ಅದರಲ್ಲೆಲ್ಲ ಕೂತ್ಕೊಂಡು ಆಟಾಡ್ತಾಯಿದ್ಲು. ಬೇರೆ ಪ್ಲೇಸಿಗೆ ಹೋದರೆ ಆ ಥರ ಮುಜುಗರ ಅಂಥದ್ದು ಏನಿಲ್ಲ ಲಶಿಕಾಗೆ, ಚೆನ್ನಾಗಿ ಆಟಾಡ್ತಾಳೆ. ಬಟ್ ನಾವು ಯಾರೂ ಕಾಣಿಸ್ಲಿಲ್ಲ ಅನ್ನೋವಾಗ ಹತ್ತು ಬಿಟ್ಲು. ಸರಿ, ಮತ್ತೆ ನಾನು ಒಳಗೋಗಿ ಕೂತ್ಕೊಂಡು ಕ್ಲಾಸಿಗೆಲ್ಲ ತೋರಿಸಿ ಕ್ಲಾಸಲ್ಲೆಲ್ಲ ಕೂರಿಸಿ ಅವರು ಮ್ಯಾಮು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ಇದೇ ನಿನ್ನ ಕ್ಲಾಸು ಅಂತ ಎಲ್ಲನೂ ಹೇಳಿ, ಸೊ ಫಸ್ಟ್ ಡೇನೇ ಪ್ರೇಯರ್ ಎಲ್ಲ ಮಾಡಿಸ್ತಿದ್ರಲ್ಲ ಅವಳು ಹೋದಾಗ, ಆ್ಯಂಡ್ ನಾನು ಅಲ್ಲೇ ನಿಂತ್ಕೊಂಡು ಇದ್ದೆ. ಅವಳನ್ನೂ ನಿಲ್ಲಿಸಿದ್ರು ಪ್ರೇಯರಲ್ಲಿ. ಅವಳು ಆ ಕಡೆ ಈ ಕಡೆ ನೋಡೋದು, ಎಲ್ಲ ಕಡೆ ಮಾಡೋದು, ಮತ್ತು ನನ್ನ ಕಡೆ ಬರ್ತೀನಿ ಬರ್ತೀನಿ ನಾನು ನಿನ್ನ ಹತ್ರ ಅಂತ ಹೇಳೋದು ಹಂಗೆಲ್ಲ ಮಾಡ್ತಾಯಿದ್ಲು. ಸೊ ಫಸ್ಟ್ ಡೇ ಎಲ್ಲ ಈ ಥರ ಆಗೋಯಿತು. ಕರ್ಕೊಂಡು ಬಂದೆ, ಬಟ್ ನಾವು ಕಾಣಿಸ್ಲಿಲ್ವಲ್ಲ ಒಂದು 5 ನಿಮಿಷ ಹತ್ತಲು. ಸೊ ಲಶಿಕಾದ ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಸೊ ನಾನು ಬೆಳಗ್ಗೆ ಲೆಮನ್ ವಿತ್ ವಾರ್ಮ್ ವಾಟರ್ನ ಕುಡಿತಾ ಇದ್ದೀನಿ. ತುಂಬಾ ಒಳ್ಳೆಯದು ಹೆಲ್ತ್ಗೆ, ಬರೀ ಹೊಟ್ಟೆಯಲ್ಲಿ ಲೆಮನ್ ಇಲ್ಲ ವಾರ್ಮ್ ವಾಟರ್, ಇಲ್ಲಾಂದರೆ ಇದಕ್ಕೆ ನೀವು ಬೇಕಿದ್ರೆ ಅರಿಶಿನ ಪುಡಿ ಕೂಡ ಹಾಕ್ಕೋಬೋದು, ಇಲ್ಲ ಹನಿ ಕೂಡ ಹಾಕ್ಕೋಬೋದು, ನಿಮ್ಮ ಚಾಯ್ಸ್. ಬಟ್ ಖಾಲಿ ಹೊಟ್ಟೆಗೆ ನೀವು ಏನನ್ನೂ ತೊಗೋಬೇಡಿ, ಕಾಫಿ, ಹಾಲು ಆ ಥರ. ಸೊ ಈ ಥರ ಏನಾದರೂ ವಾರ್ಮ್ ವಾಟರ್ಗೇನಾದರೂ ತೊಗೊಂಡ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಅಷ್ಟೊತ್ತಿಗೆ ಲಶಿಕಾ ಎದ್ದಲು. ಸೊ ಲಶಿಕಾ ಎದ್ದಿದ ತಕ್ಷಣ ಇನ್ ಪ್ರಕುಲ್ನೂ ಸೇಮ್ ಒಂದು 6:45-7 ಹಂಗೆ ಎಬ್ಬಿಸ್ತೀವಿ. ಸೊ ಇಬ್ಬರು ಆ್ಯಕ್ಚುಲಿ ಲಶಿಕಾನೇ ಬೇಗ ಎದ್ದೊಳ್ಳೋದು ಪ್ರಕುಲ್ಗಿಂತ. ಮಕ್ಕಳು ಗೊತ್ತಲ್ಲ, ಬೇಗ ಎದ್ದುಬಿಡ್ತಾರೆ. ನಾವು ಏನೋ ಅವ್ರನ್ನ ಎದ್ದೋಳಿಸ್ಲಿಲ್ಲ ಅಂದ್ರೂ ಎದ್ದುಬಿಡ್ತಾರೆ. ಬಟ್ ಪ್ರಕುಲ್ ಹಂಗಲ್ಲ, ಎದ್ದೋಳು ಎದ್ದೋಳು ಅಂದ್ರೂ ಎದ್ದೋಳಲ್ಲ. ಸೊ ಹಂಗಾಗಿ ಲಶಿಕಾಗಿನ್ನೂ ಬ್ರಷ್ ಮಾಡೋದಕ್ಕೆ ಬರಲ್ಲ ಸ್ವಂತವಾಗಿ. ಮಾಡ್ತಾಳೆ ಬಟ್ ಕ್ಲೀನಾಗಿ ಮಾಡಲ್ಲ. ಸೊ ಹಾಗಾಗಿ ನಾನೇ ಮಾಡ್ತಾಯಿದ್ದೆ ಬ್ರಷಿಂಗ್ ಮಾಡಿಸ್ಬಿಟ್ಟು. ಸೊ ಹಾಲು ಕೊಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ. ಸೊ ನಾನು ಯಾವಾಗ ಸ್ನಾನ ಹೋಗ್ತೀನಲ್ಲ ಆ ಟೈಮ್ಗೆ ನಾನು ಮೊದಲು ಲಶಿಕಾಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ಮೇಲೆ ನಾನು ಮಾಡ್ಕೋಬೇಕು. ಸೊ ಅವಳು ಕೂಡ ನಾನು ಹೋಗೋ ಟೈಮ್ಗೆ ಹೋಗ್ತಾಳೆ ಅಲ್ವಾ. ಸೊ ನಾನು ಹೋದ್ಮೇಲೆ ಹೋಗ್ತಾಳೆ. ಸೊ ರೆಡಿ ಮಾಡಿ ಇಟ್ಟರೆ ತಿಂಡಿ ತಿನ್ನೋದು ಎಲ್ಲನೂ ಇರುತ್ತೆ. ಸೊ ಆ ಥರ. ಮತ್ತು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸತಿ ನಾನು ವಾಶ್ರೂಮ್ಗೆ ಕಳಿಸ್ತೀನಿ, ಹೋಗ್ಬಿಡ್ ಬಾ ಅಂತ. ಸೊ ಆ ಥರ ತುಂಬಾ ಒಳ್ಳೇದು, ಅವಾಗ ಸ್ಕೂಲಲ್ಲಿ ಹೋಗೋದು ಅವಾಯ್ಡ್ ಆಗುತ್ತೆ. ಸೊ ಈ ಥರ ಮನೆಯಲ್ಲಿ ಒಂದ್ಸಲ ಹೋಗೋದಕ್ಕಿಂತ ಮುಂಚೆ ಕಳಿಸಿದ್ರೆ ಒಂದ್ಸಲ ಹೋಗೋದು ಅವಾಯ್ಡ್ ಆಗುತ್ತೆ. ಅಂದರೆ 2-3 ಸಲ ಹೋಗೋದಕ್ಕಿಂತ ಸ್ಕೂಲಲ್ಲಿ ಒಂದ್ಸಲ ಹೋಗ್ತಾರೆ. ಇಲ್ಲಿ ಅವರೆಕಾಳು ಸಾಂಬಾರೆಲ್ಲ ಮಾಡ್ತಾ ಇದೆ. ಈ ರೆಸಿಪಿನೂ ಕೂಡ ನಾನು ತೋರಿಸಿದ್ದೀನಿ, ಹಾಗಾಗಿ ನಾನು ಮತ್ತೆ ಏನು ತೋರಿಸೋದಿಲ್ಲ. ದೋಸೆಗೆ ಇದು ಹೇಳಿ ಮಾಡಿಸ್ದಂಗೆ ಇರುತ್ತೆ. ಮತ್ತು ಮುದ್ದೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಅಂದರೆ ಯಾರಿಗಿಷ್ಟ ಇರಲ್ಲ ಅಲ್ವಾ. ಸಿಪ್ಪೆ ತೆಗೆದು ಏನೇ ಒಂದು ಸಾಂಬಾರು ಮಾಡಿದ್ರೂ ಗ್ಯಾಸ್ಟ್ರಿಕ್ ಇರಲ್ಲ, ನೆನೆಸಿರ್ತೀವಲ್ಲ, ಗ್ಯಾಸ್ಟ್ರಿಕ್ಕು ಇರೋದಿಲ್ಲ.
ಆ್ಯಂಡ್ ಲಸಿಕಾಗೆ ಕೂಡ ಏನಾದರೂ ಬಾಕ್ಸಲ್ಲಿ ಇಟ್ಟು ಕಳಿಸ್ತೀನಿ. ಏನಕ್ಕಂದರೆ ಫಸ್ಟ್ ಡೇ ಸುಮ್ಮನೆ ಹಂಗೆ ಕಳಿಸೋದು ಬೇಡ, ಇನ್ ಕೇಸ್ ಅವ್ರಿಗೂ ಸ್ವಲ್ಪ ಅಭ್ಯಾಸ ಆಗಲಿ ಕ್ಲಾಸಲ್ಲಿ ಕೂತು ತಿನ್ನೋದು ಅಂತ. ಅವ್ರಿಗೂ ಕೂಡ ಬಾಕ್ಸ್ನ ರೆಡಿ ಮಾಡಬೇಕು ನಾನು. ಸೊ ಇಬ್ಬರಿಗೂ ಇಲ್ಲಿ ಹಾಲು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ಹಾಗೆ ನಾನು ಹಾಲು ಕುಡಿತಾ ಇದ್ದೀನಿ. ವಾರ್ಮ್ ವಾಟರ್ ಆದಮೇಲೆ ಒಂದು ಪ್ಲೈನ್ ಹಾಲು ಕುಡಿತೀನಿ ನಾನು. ಸೊ ಹೇಳ್ತಾ ಇದ್ದೆ ಇವತ್ತು ಅವ್ಳು ಫಸ್ಟ್ ಡೇ ಸ್ಕೂಲು, ಆಲ್ ದ ಬೆಸ್ಟ್ ಹೇಳು ನಿನ್ನ ತಂಗಿಗೆ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲ ಲಸಿಕಾ ಕೂಡ ಸ್ವಲ್ಪ ಟ್ರೈನ್ ಮಾಡ್ತಾ ಇದೆ, ಹಂಗಿರಬೇಕು ಹಿಂಗಿರಬೇಕು, ಅಳಬಾರ್ದು, ಬೇಸಿಕ್ಸ್ ಥಿಂಗ್ಸ್ ಏನೇನಿದೆ, ನೀರು ಕುಡಿಬೇಕು ಚೆನ್ನಾಗಿ, ಕೈ ತೊಳೆದ್ಬಿಟ್ಟೆ ಏನಾದರೂ ತಿನ್ನಬೇಕು ಬ್ರೇಕಾಗಿ ಬಿಟ್ಟಾಗ ಅಂತ ಪ್ರತಿದಿನೂ ಹೇಳ್ತಾ ಇರ್ತೀನಿ ನಾನು. ಸೊ ಪ್ರತಿದಿನ ಹೇಳಿದಾಗ ಏನಂದರೆ ಅವ್ರ ಮೈಂಡ್ಗೆ ಯೂಸ್ ಟು ಆಗೋಗುತ್ತೆ. ಸೊ ಅಮ್ಮ ಹೇಳಿದ್ರಲ್ವಾ, ಅವಳು ಯಾವಾಗಲೂ ಹೇಳ್ತಿರ್ತಾಳೆ ಅಮ್ಮ ಹೇಳಿದ್ದಾರೆ ಅಂತ. ನಮ್ಮ ಅಮ್ಮಗೆ ಬೈತಿರ್ತಾಳೆ, ಅಮ್ಮ ಹೇಳಿದ್ದಾರೆ ಇದನ್ನು ತರಬೇಕು ಅದನ್ನು ತರಬೇಕು ಅಂತ. ಸೊ ಹಾಗಾಗಿ ನಾವು ಪ್ರತಿ ದಿನ ಹೇಳಿದಾಗ ಅವ್ರು ಆ ಕೆಲಸ ಮಾಡೋವಾಗ ನಾವು ಏನು ಹೇಳಿರ್ತೀವಿ ಅದು ನೆನಪಲ್ಲಿ ಇಟ್ಕೊಂಡು ಆ ಕೆಲಸನ ಮಾಡ್ತಾರೆ ಒಬ್ಬರೇ ಸ್ಕೂಲಲ್ಲಿ ಇದ್ದಾಗ. ಸೊ ಈ ಥರ ಡೈಲಿ ನೀವು ಟ್ರೈನಿಂಗ್ ಮಾಡಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು 1 ಮಂತ್ 2 ಮಂತ್ಸ್ ಈ ಥರ ಮಾಡಿದ್ರೆ ಯೂಸ್ ಟು ಆಗೋಗ್ತಾರೆ, ಮತ್ತು ಅದೇ ಕೆಲಸ ಅವರು ಕ್ರಮ ತಪ್ಪದಲ್ಲೇ ಅದನ್ನು ಮಾಡ್ತಾರೆ ಅಂತ, ಅಷ್ಟೇನೇನಿಲ್ಲ. ಸೊ ಹಾಲೆಲ್ಲ ಕುಡಿದ್ಬಿಟ್ಟು ದೋಸೆ ಎಲ್ಲ ಬಾಕ್ಸಿಗೆ ಹಾಕಿಬಿಟ್ಟು ನಾನು ಸ್ನಾನಕ್ಕೆ ಹೊರಡಬೇಕು ಲಸಿಕಾನ ಕರ್ಕೊಂಡು. ಅಷ್ಟೊತ್ತಿಗೆ ಪ್ರಕುಲ್ ಕೂಡ ಅಟ್ ಎ ಟೈಮ್ ಆಲ್ಟರ್ನೇಟಿವ್ ಆಗಿ ಅವನು ರೆಡಿ ಆಗ್ತಿರ್ತಾನೆ. ಇವಾಗ ಅವನೊಬ್ಬನೇ ಸ್ನಾನ ಮಾಡ್ಕೋತಾನೆ, ಮೊದಲೆಲ್ಲ ನಾನು ಇಲ್ಲಾಂದರೆ ನಮ್ಮ ಅಪ್ಪ ಮಾಡಿಸ್ತಾ ಇದ್ವಿ. ಸೊ ಇವಾಗ ಅವನೇ ಮಾಡ್ಕೋತಾನೆ. ಹೆಂಗಾದರೂ ಮಾಡ್ಕೊ, ಸಂಡೇ ಟೈಮ್ ನಾನು ಏನು ಇರ್ತೀನಲ್ಲ ಫ್ರೀಯಾಗಿ, ಆವಾಗ ಚೆನ್ನಾಗಿ ಡೀಪ್ ಇದರಲ್ಲಿ ಸ್ನಾನ ಮಾಡಿಸ್ಬಿಡ್ತೀನಿ ನಾನು. ಲಸಿಕಾ ಅಂತೂ ಶೂಸ್ ತಂದಾಗಿಂದ ವೈಟ್ ಸಾಕ್ಸ್ ಹಾಕ್ಕೊಳ್ಳೋದು, ಶೂಸ್ ಹಾಕ್ಕೊಂಡು ಓಡಾಡೋದು ಇದೇ ಮಾಡ್ತಾಳೆ ಫುಲ್. ಅಷ್ಟು ಏನೋ ಸ್ಕೂಲಿಗೆ ಹೋಗ್ಬಿಡ್ತೀನಿ ಹಳ್ಳದಲ್ಲೇ ಅನ್ನೋ ಥರ ಹೋಗ್ತಿದ್ದಾಳೆ. ಆ್ಯಂಡ್ ಇದು ಲಸಿಕಾ ಬಾಕ್ಸು, ನಾನು ಆಲ್ರೆಡಿ ತೋರಿಸಿದೆ ವಿಶಾಲಲ್ಲಿ ತೊಗೊಂಡಿದ್ದು. ಇದು ಕ್ಯಾರಿಯರ್ ಬಾಕ್ಸ್ ಥರ, ಒಂದರಲ್ಲಿ ಬನಾನಾ ಇಟ್ಟಿದ್ದೀನಿ, ಒಂದರಲ್ಲಿ ಬೇಬಿ ಚಕ್ಲಿ ಅಂತಾರಲ್ಲ ಅಪ್ಪ ಅಂಗಡಿಯಿಂದ ತಂದಿದ್ದರು, ಅದನ್ನೊಂದು ಚೂರು ಇಟ್ಟಿದ್ದೀನಿ. ಫಸ್ಟೇ ಬೇಡ, ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಸ್ನ್ಯಾಕ್ಸ್ ನೋಡಿದ ತಕ್ಷಣ ತಿಂತಾರೆ ಅಳೋ ಇದರಿಂದ ಅಂದ್ಬಿಟ್ಟು ಮೊದಲು ಇದನ್ನೇ ಪ್ಯಾಕ್ ಮಾಡ್ತಾ ಇದ್ದೆ. ಆ್ಯಂಡ್ ಸೇಮ್ ಪ್ರಕುಲಿ ಕೂಡ ಸ್ನ್ಯಾಕ್ಸಿಗೆ ಸೇಮ್ ಇದನ್ನೇ ಇಡ್ತಾ ಇದ್ದೀನಿ, ಬನಾನ ಪಚ್ಚಬಾಳೆ ಹಣ್ಣು ಬರುತ್ತಲ್ಲ ಅದು, ಮತ್ತು ಚಕ್ಲಿ ಒಂದು ಸ್ವಲ್ಪ ಇಡ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ ಬಾಕ್ಸಿಗೆ, ಆಲ್ಮೋಸ್ಟ್ ನಾವು ಬಾಕ್ಸಿಗೆ ನಾನು ಪ್ರಕುಲೆಲ್ಲ ಸೇಮೇ ತೊಗೊಂಡೋಗ್ತೀವಿ ಸ್ನ್ಯಾಕ್ಸು ಮತ್ತು ಮಧ್ಯಾಹ್ನಕ್ಕೆಲ್ಲನೂ, ಅಷ್ಟೊಂದೇನು ವೇರಿ ಇರೋದಿಲ್ಲ. ಸೊ ಮಜ್ಜಿಗೆ ಅಂದರೆ ಮಜ್ಜಿಗೆನೂ ಅವನಿಗೂ ಕೊಟ್ಟು ಕಳಿಸ್ತೀನಿ, ನಾನು ಕೂಡ ತೊಗೊಂಡು ಹೋಗ್ತೀನಿ. ಒಂದೊಂದು ಮಗು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದು ಮಗು ಅಳ್ತಾ ಇಲ್ಲ ಅಂದರೆ ಇನ್ನೊಂದು ಮಗು ಅಳುತ್ತೆ ಆ ಥರ. ಸೊ ಲಸಿಕಾ ವಿಷಯದಲ್ಲಿ ನನಗೆ ಶಾಕ್ ನಿಜವಾಗ್ಲೂ. ನಿಜವಾಗ್ಲೂ ನಾನು ಈ ವ್ಲಾಗ್ನ ಇವತ್ತು ಹಾಕ್ತಾ ಇದ್ದೀನಲ್ವಾ, ಸೊ ಫಸ್ಟ್ ಡೇಗೂ ಇವತ್ತಿನಿಗೂ ತುಂಬಾ ಚೇಂಜಸ್ಸು. ಇಷ್ಟು ಬೇಗ ಅವಳು ಸೆಟ್ ಆಗ್ತಾಳೆ ಸ್ಕೂಲ್ಗೆ ಅಂತ ಅಂದ್ಕೊಂಡಿರಲಿಲ್ಲ. ನಾನಂತೂ ರಿಯಲಿ ಶಾಕ್. ಆ್ಯಂಡ್ ಪ್ರಕುಲ್ ಕೂಡ ಅಷ್ಟೇ, ಇಷ್ಟು ಬೇಗ ಸೆಟ್ ಆಗಿರಲಿಲ್ಲ. ಅವನು ಆಲ್ಮೋಸ್ಟ್ ಒಂದು 10-15 ಡೇಸ್ ತೊಗೊಂಡ ಅವನು ಟೈಮ್, ಫುಲ್ಲು ನಾರ್ಮಲ್ ಆಗಿ ಹೋಗೋದಕ್ಕೆ, ಫುಲ್ ಏನೊಂದು ಚೂರು ಹಳ್ಳದಲ್ಲಿ ಹೋಗೋದಕ್ಕೆ. ಬಟ್ ಲಸಿಕಾ ಮಾತ್ರ ಏನಿದ್ದಾಳೆ, 2 ಡೇಸ್ ಮಾತ್ರನೇ ಅವಳು ಹತ್ತಿದ್ದೆ, ಅದು ಗ್ರ್ಯಾಜುವಲಿ ಡಿಕ್ರೀಸ್ ಆಗ್ತಾ ಇತ್ತು ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇಗೆ ಈ ಥರ. ನಿಜವಾಗ್ಲೂ ನನಗೆ ಶಾಕ್ ಆಯಿತು ಅಷ್ಟು ಬೇಗ ಸೆಟ್ ಆಗಿದ್ದಾಳೆ. ನಮ್ಮ ಮನೇಲಿ ಅದನ್ನೇ ಹೇಳ್ತಾಯಿದ್ರು, ನನ್ನ ಥರನೇ ನಿನ್ನ ಥರನೇ ನಿನ್ನ ಮಗಳು ಕೂಡ ಸ್ಟ್ರಾಂಗ್ ಅಂತ. ಅದು 100% ನಿಜ, ನನ್ನ ಥರನೇ ಅವಳು ಬೇಗ ಸೆಟ್ ಆಗಿ ಹೋಗ್ಬಿಡ್ತಾಳೆ ಎಲ್ಲದಕ್ಕೂ. ಆ್ಯಂಡ್ ತುಂಬ ಆ್ಯಕ್ಟಿವ್ ಆ್ಯಂಡ್ ತುಂಬ ಏನು ಸ್ಟ್ರಾಂಗ್ ಆಗಿರೋದಕ್ಕೆ ಟ್ರೈ ಮಾಡ್ತಾಳೆ ಯಾವಾಗಲೂ ಆ್ಯಕ್ಟಿವ್ ಆಗಿ. ಸೇಮ್ ನಂದೇ ಅನ್ಬೋದು, ಅವಳಿಗೆ ಬಂದಿರೋ ಕ್ವಾಲಿಟೀಸ್ ಎಲ್ಲ ತುಂಬ ಖುಷಿಯಾಗುತ್ತೆ. ಸೊ ಹೆಣ್ಮಕ್ಳು ಎಲ್ಲರೂ ಹೀಗೆ ಇರಬೇಕು ಅಂತಲೇ ನನಗೆ ತುಂಬ ಆಸೆ ಆಗುತ್ತೆ. ಸೊ ಎಸ್ಪೆಷಲಿ ಹೆಣ್ಮಕ್ಳು ಈ ಥರ ಸ್ಟ್ರಾಂಗ್ ಆಗಿ ಆ್ಯಕ್ಟಿವ್ ಆಗಿ ಬೋಲ್ಡ್ ಆಗಿರೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ತಿಂಡಿ ಎಲ್ಲ ಮಾಡಿಕೊಂಡು ಲಸಿಕಾಗೂ ಒಂದು ಪ್ಲೇಟ್ಗೆ ಹಾಕಿ ತಿನ್ನಿಸ್ತಾ ಇದೆ. ಅವ್ರ ಚಿಕ್ಕಿ ಬೇರೆ ಕಾಲ್ ಮಾಡಿದರು ವೀಡಿಯೋ ಕಾಲ್, ಫಸ್ಟ್ ಡೇ ಅಲ್ವಾ, ಹೆಂಗಿದ್ಯಾ ಹೆಂಗೆ ರೆಡಿ ಆಗಿದೆಯಾ ಅಂತ ಎಲ್ಲ ಕೇಳ್ತಾ ಇದ್ಲು ವೀಡಿಯೋ ಕಾಲಲ್ಲಿ. ಹಾಗೆ ತಿನ್ಕೊಂಡು ಮಾತಾಡ್ತಾ ತಿಂತಾಯಿದ್ಲು. ಸೊ ನನಗೂ ಕೂಡ, ನಾನು ಕೂಡ ಆಫೀಸ್ಗೆ ಪರ್ಮಿಷನ್ ಕೇಳಿದೆ ಸ್ವಲ್ಪ 2 ಅವರ್ಸ್ ಲೇಟಾಗಿ ಬರ್ತೀನಿ ಅಂತ. ಸೊ ನಾನು ಕೂಡ ಸ್ವಲ್ಪ ಲೇಟಾಗಿ ತಿಂತೋದು ಅದನ್ನೆಲ್ಲ ಮಾಡ್ತಾ ಇದ್ದೆ. ಲಸಿಕಾಗೆ ಆರಾಮಾಗಿ ಹೊಟ್ಟೆ ತುಂಬ ತಿನ್ನಿಸಿ ಸೊ ನಾನು ಕೂಡ ದೋಸೆನ ತಿಂತಾ ಇದ್ದೆ. ಸೊ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನಾನು ಲಸಿಕಾನ ಕರ್ಕೊಂಡು ಹೋಗಬೇಕು ಸ್ಕೂಲ್ಗೆ. ಆಮೇಲೆ ಅಪ್ಪ ಅಮ್ಮ ಬರ್ತಾರೆ ಒಂದು 1/2 ಗಂಟೆ ಬಿಟ್ಟು. ಸೊ ಇದಿಷ್ಟು ಅಪ್ಡೇಟು. ಆ್ಯಂಡ್ ಲಸಿಕಾ ಹೇಗೆ ರೆಡಿ ಆಗಿದ್ದಾಳೆ ಅಂತ ಅದನ್ನು ಕೂಡ ನಾನು ಔಟ್ಫಿಟ್ನ ತೋರಿಸ್ತೀನಿ. ಕೆಲವೊಂದು ಫೋಟೋಸ್ನ ತೊಗೊಂಡಿದ್ದೀನಿ, ವೀಡಿಯೋ ತೊಗೊಳೋಕ್ಕಾಗಲಿಲ್ಲ, ಫೋಟೋಸ್ನ ನಾನು ತೋರಿಸ್ತೀನಿ. ಈ ಡ್ರೆಸ್ ಬಂದುಬಿಟ್ಟು, ಈ ಔಟ್ಫಿಟ್ ಬಂದುಬಿಟ್ಟು ನಾವು ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋದಾಗ ಮಾಲಲ್ಲಿ, ಫೋರಮ್ ಮಾಲಲ್ಲಿ ತೊಗೊಂಡಿದ್ದು. ಸೊ ಏನಕ್ಕೆ ಅಂತ ಸಿಂಪ್ಲಿಯಾಗಿ ತೊಗೊಂಡಿದ್ದೆ, ಫಸ್ಟೇ ಹೊಸ ಬಟ್ಟೆ ಹಾಕಿ ಕಳ್ಸೋಣ ಅಂತ. ಅದ್ರ ಜೊತೆಗೆ ಹೊಸ ಸ್ಲಿಪ್ಪರ್ ಕೂಡ ಹಾಕ್ಕೊಂಡಿದ್ದಾಳೆ, ಮ್ಯಾಚಿಂಗ್ ಆಗ್ತಾಯಿತ್ತು ಶರ್ಟ್ಗೆ ಮತ್ತು ಸ್ಲಿಪ್ಪರ್ಸ್ಗೆ. ಬೇಬಿ ಪಿಂಕು, ಡಿಫ್ರೆಂಟಾಗಿ ಪೋಸ್ಗಳು ಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿ ಪೋಸ್ಗಳು ಕೊಟ್ಟಿದ್ದಾಳೆ, ಹಂಗಿರು ಹಿಂಗಿರು ಅಂತ. ಇನ್ ಶರ್ಟ್ ಮಾಡಿದ್ದೆ, ಇದೊಂಥರ ಒಂಥರ ಜೀನ್ಸ್, ಇದು ಫುಲ್ಲು ಜೀನ್ಸ್ ಅಲ್ಲ, ಇದು ಸ್ವಲ್ಪ ಮಿಕ್ಸ್ಡ್ ಇದೆ. ಸೊ ಅದನ್ನು ಇನ್ ಶರ್ಟ್ ಮಾಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೇಮ್ ಹುಡುಗ ಹುಡುಗ ಅಂತ ಸ್ಕೂಲಲ್ಲೂ ಕೂಡ ಹುಡುಗನ ಹುಡುಗನ ಅಂತ ಕೇಳ್ತಾಯಿದ್ರು ಅಲ್ಲಿ ಟೀಚರ್ಸ್ ಎಲ್ಲರೂ.
ಫ್ರೆಂಡ್ಸ್, ನಮ್ಮ ರಶಿಕಾ ರೆಡಿ ಆಗಿದ್ದಾಳೆ ಫಸ್ಟ್ ಡೇ ಪ್ಲೇ ಹೋಮ್ಗೆ. ಸೊ ಯೂನಿಫಾರ್ಮು ಅಡ್ಮಿಷನ್ ಎಲ್ಲ ಇವತ್ತೇ ಅಡ್ಮಿಷನ್ ಎಲ್ಲ ಈಗ ಮಾಡಿಸ್ತೀನಿ ಹೋಗಿ. ಸೊ ಹಂಗಾಗಿ ಒಂದು ಅರ್ಧ ಗಂಟೆ ಮುಂಚೆ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ನಾನು ಹೋಗಿರ್ತೀನಿ, ಅಪ್ಪ ಅಮ್ಮ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಬರ್ತಾರೆ, ಒನ್ ಅವರ್ ನಾನು ಅಲ್ಲೇ ಇರ್ತೀನಿ. ಸೊ ಇದ್ದು ಅವ್ಳಿಗೊಂದು ಸ್ವಲ್ಪ ಎಲ್ಲನೂ ತೋರಿಸಿ ಹೇಗೆ ಹೇಗೆ ಅಂತ ಹೇಳಿ ಅವ್ಳಿಗೊಂದು ಸ್ವಲ್ಪ ಸಮಾಧಾನ ಸೆಟ್ ಎಲ್ಲ ಮಾಡಿಸಿ ಆಫೀಸ್ಗೆ ಹೋಗ್ತೀನಿ ನಾನು. ಸೊ ಇವತ್ತು ನಾಳೆ ಹಾಗೆ ಮಾಡ್ತೀನಿ. ಸೊ ಮೇ ಬಿ ನಾಳೆಯಿಂದ ಕಾರ್ ಬರ್ಬೋದು ಕರ್ಕೊಂಡು ಹೋಗೋದಕ್ಕೆ. ಇವತ್ತು ಎಲ್ಲ ಅಡ್ರೆಸ್ ಎಲ್ಲ ಕೊಟ್ಟು ಅಡ್ಮಿಷನ್ ಎಲ್ಲ ಮಾಡಿಸ್ತೀನಲ್ಲ, ಅಡ್ರೆಸ್ ಎಲ್ಲ ಬರೆಸ್ಬಿಟ್ಟು. ಸೊ ನಾಳೆಯಿಂದ ಕಾರ್ ಬರುತ್ತೆ. ಇವಳು ಖಚಿತ ಅಳ್ತಾಳೆ ಅಂತ ಗೊತ್ತು, ಬಟ್ ಇವತ್ತೇನು ಅಳಲ್ಲ. ನಾಳೆ ನಾನು ಇರ್ತೀನಲ್ಲ, ಬಟ್ ವೆನ್ಸ್ಡೇಯಿಂದ ಕಳಿಸ್ದಾಗ ಒಂದು 3 ಡೇಸ್ ಈ ವೀಕ್ ಪೂರ್ತಿ ಅಳ್ಬೋದು. ಅಳಲ್ಲ, ಸ್ಟ್ರಾಂಗ್ ಅಲ್ವಾ ರಶಿಕಾ. ಸೊ ಯೂನಿಫಾರ್ಮು, ಬ್ಯಾಗು, ಲಂಚ್ ಬ್ಯಾಗ್ ಎಲ್ಲ ಸ್ಕೂಲಲ್ಲೇ ಕೊಡ್ತಾರೆ. ಸೊ ಯಾವ ಸ್ಕೂಲ್ ಅಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಅಲ್ಲಿ ಶೂಟ್ ಕೂಡ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಒಬ್ಬನೇ ಕಾರ್ ಬರುತ್ತಾ? ಆ್ಯಂಡ್ ಫಸ್ಟ್ ಡೇ ಅಲ್ವಾ, ಹೊಸ ಅದಿದ್ದು ಮೊನ್ನೆ ಮಾಲಲ್ಲಿ ತೊಗೊಂಡಿದ್ದು ಬ್ಯಾಂಗ್ಳೂರಿಗೆ ಹೋದಾಗ. ಸೊ ಅದನ್ನೇ ಹಾಕಿದೆ, ಈ ಥರ ಇನ್ಶರ್ಟ್ ಮಾಡಿ ಹಾಕಿದ್ದೀನಿ. ಸೊ ಆಮೇಲೆ ಔಟ್ಫಿಟ್ ತೋರಿಸ್ತೀನಿ. ನೆನ್ನೆ ಸ್ಲಿಪ್ಪರು, ಇದು ಯಾವುದು ಸ್ಲಿಪ್ಪರ್ ಹಾಕಿ, ಹೊಸ ಸ್ಲಿಪ್ಪರ್ ತೊಗೊಂಡಿದ್ವಲ್ಲ ನೆನ್ನೆ ಶಾಪಿಂಗಲ್ಲಿ, ಅದನ್ನು ಹಾಕ್ಕೊಂಡಿದ್ದಾರೆ. ಸೊ ಶೂಸ್ ಎಲ್ಲ ಇನ್ನು ಯೂನಿಫಾರ್ಮ್ ಬಂದಮೇಲೆ ಹಾಕೋದು. ಸೊ ದೋಸೆ ತಿನ್ನಿಸಿದ್ದೀನಿ ಬಾಕ್ಸಿಗೆ, ಬನಾನ ಮತ್ತು ಚಕ್ಲಿ. ನಾನು ಇರ್ತೀನಿ ಮಕ್ಕಳ ಜೊತೆಗೆ ತಿನ್ನಲಿ ಅಂದ್ಬಿಟ್ಟು ಬಾಕ್ಸ್ ತೊಗೊಂಡಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ ಅವ್ರ ಜೊತೆಗೆ ಅಭ್ಯಾಸ ಆಗಲಿ ಅಂತ. ಸೊ ಬಾಟ್ಲು ಎಲ್ಲ ಲಂಚ್ ಬ್ಯಾಗ್ ಎಲ್ಲ ಅವ್ರು ಕೊಡ್ತಾರೆ. ಲಂಚ್ ಬ್ಯಾಗ್ ಕೊಟ್ಟಮೇಲೆ ಅದಕ್ಕೆ ಅದರಲ್ಲಿ ಇಟ್ಕೊಂಡು ಹೋಗ್ಬೇಕು. ಇವಾಗ ಸದ್ಯಕ್ಕೆ ಬೇರೆ ಯಾವುದೋ ಒಂದು ಬ್ಯಾಗ್ ತೊಗೊಂಡಿದ್ದೀನಿ ಬಾಕ್ಸ್ ಇಡೋಕ್ಕೆ. ಸೊ ಎಲ್ಲರೂ ನನ್ನ ಮಗಳಿಗೆ ಆಲ್ ದ ಬೆಸ್ಟ್ ಅಂತ ತಿಳಿಸಿ. ಸೊ ನಿಮ್ಮ ಆಶೀರ್ವಾದ ಹೀಗೇಳಿ ಆಯಿತಾ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಳ್ಬಾರ್ದು ಮೇನು ಸೆಟ್ ಆಗಬೇಕು ಅಂತ. ಇಷ್ಟು ದಿನ ಮನೇಲಿ ಇದ್ಲಲ್ಲ, ಇವಾಗ ಕಳಿಸಿದ್ರೆ ಏನೋ ಒಂಥರ ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದಿನ ಮಕ್ಕಳು ಸ್ಕೂಲ್ಗೆ ಹೋಗಲೇಬೇಕಲ್ಲ. ನೀನು ಡ್ಯೂಟಿಗೆ ಬರ್ತೀಯಾ, ನೀನು ಸ್ಕೂಲ್ಗೆ ಹೋಗಬೇಕು ಸರಿನಾ? ಅಣ್ಣ ಹೆಂಗೆ ಹೋಗ್ತೀನಿ ಸ್ಕೂಲಿಗೆ, ಹಂಗೆ ನೀನು ಸ್ಕೂಲ್ಗೆ ಹೋಗ್ಬೇಕು. ಸೊ ಬುಕ್ಸು ಎಲ್ಲ ಕೊಡ್ತಾರೆ ಇವತ್ತಿಂದ, ಇನ್ನು ಶ್ರಾವಣ ಸ್ಟಾರ್ಟ್ ಅಲ್ಲ, ಹಾಗಾಗಿ ಅಡ್ಮಿಷನ್ ಎಲ್ಲ ಇವತ್ತೇ ಮಾಡಿಸ್ತೀನಿ, ಯಾಕೆ ಆಷಾಢದಾಗೆ ಬೇಡ ಫಸ್ಟ್ ಟೈಮ್ ಅಂತ. ಸೊ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಇವಳನ್ನ, ಅಪ್ಪ ಅಮ್ಮ ಆಮೇಲೆ ಗಾಡೀಲಿ ಬರ್ತಾರೆ. ಹೋಗೋಣ, ಬಾಯ್ ಮಾಡಿ ಎಲ್ಲರಿಗೂ, ಬಾಯ್ ಮಾಡು, ಬಾಯ್ ಮಾಡು ಬೇಗ. ಸೊ ಆಮೇಲೆ ಬ್ಯಾಗು, ಲಂಚ್ ಬ್ಯಾಗು, ಬುಕ್ಸು ಎಲ್ಲ ತೋರಿಸ್ತೀನಿ. ಯೂನಿಫಾರ್ಮ್ ಕೂಡ ಸಾಧ್ಯವಾದರೆ ಯೂನಿಫಾರ್ಮ್ ಕೂಡ ತೋರಿಸ್ತೀನಿ, ಬಟ್ ಬುಕ್ಸು ಲಂಚ್ ಬ್ಯಾಗ್ ಅವನ್ನೆಲ್ಲ ಶೇರ್ ಮಾಡ್ತೀನಿ. ನಾನು ಇವಾಗ ಹೊರಡ್ತೀನಿ, ಟೈಮ್ ಆಗ್ತಿದೆ, ಏನಕ್ಕಂತ ಅಡ್ಮಿಷನ್ ಮಾಡಿಸ್ಬೇಕಲ್ಲ, ಹಾಗಾಗಿ ಟ್ರಾನ್ಸ್ಪೋರ್ಟ್ಗೆ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡಿಸ್ಬೇಕು ಹಾಗಾಗಿ. ಸೊ ಮತ್ತೆ ನಾನು ಲಾಂಗಾಗಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಮೆಲ್ಲಗ ಮೆಲ್ಲಗ ಸ್ಲೋ ಸ್ಲೋ. ಸೊ ಸ್ಕೂಲಿಂದ ಬಿಟ್ಟು ನಾನು ಆಫೀಸ್ಗೆ ಹೋಗಿ 12 ಗಂಟೆಗೆ, ಸೊ ಮಾಮೂಲಿ ಟೈಮ್ಗೆ ಸಂಜೆ ಬಂದೆ. ಯಾಕೆ ಹತ್ತಿದ್ದೀನಿ ಸ್ಕೂಲಲ್ಲಿ ಅಂದರೆ, ನಾವಿದ್ದರೆ ಅಳಲ್ಲ, ನಾವೊಂದು ಸ್ವಲ್ಪ ಕಣ್ಮರೆ ಆದರೆ ಹತ್ತು ಬಿಡ್ತಾಳೆ. ಸೊ ನಾವಲ್ಲಿದ್ದರೆ ಏನೂ ಅಳಲ್ಲ. ಸೊ ನಾಳೆ ವ್ಯಾನ್ ಬರುತ್ತೆ ಮನೆ ಮುಂದೆನೆ, ಸೊ ವ್ಯಾನಲ್ಲಿ ಕಳಿಸ್ಬೇಕು, ನಾನು ಸ್ಕೂಟಿಲಿ ಹೋಗೋಣ ಅಂತ. ಸೊ ಅಲ್ಲಿದ್ದರೆ ಅಳಲ್ಲ, ನಾನು ಕಾಣಿಸ್ಲಿಲ್ಲ ಅಂದರೆ ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಬಟ್ ಟೈಮ್ ಬೇಕು, ಸ್ವಲ್ಪ ಟೈಮ್ ಬೇಕಾಗುತ್ತೆ, ಒಂದು ವಾರ ಪೂರ್ತಿ ಅಳ್ತಾಳೆ ಈ ವಾರ. ನಾಳೆ ಕಾರಲ್ಲಿ ಹೋಗೋವಾಗ ಇನ್ನೂ ಅಳ್ತಾಳೆ. ಅಳ್ಬಾರ್ದು ಲಕ್ಷಿ, ನಾಳೆ ಅಳ್ಬಾರ್ದು, ಮತ್ತೆ ಕರ್ಕೊಂಬರ್ತಾರಲ್ಲ ವಾಪಸ್ಸು, ಅಳ್ಬಾರ್ದು. ಐ ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಬಂದು ನಾನು ಫ್ರೆಶ್ ಅಪ್ ಆಗಿ ಜಸ್ಟ್ ಕೂತಿದ್ದೀನಿ. ಸೊ ಹೇಗಿತ್ತು ಲಶ್ಕಾದು ಅದು ಎಕ್ಸ್ಪೀರಿಯೆನ್ಸ್? ಒಂಥರ ಚೆನ್ನಾಗೇ ಇತ್ತು, ಚೆನ್ನಾಗಿ ಆಟ ಆಡಿದ್ಲು. ಹತ್ತಿದ್ದು ಕಡಿಮೆನೆ, ಹೋಗಿದ ತಕ್ಷಣ ಜಾರ ಬಂಡಿ ಆಟ ಆಡೋದು ಎಲ್ಲ ಹೋಗಿ ಫುಲ್ಲು ವಾಲಂಟಿಯರಾಗಿ ಆಡ್ತಾಯಿದ್ಲು. ಬಟ್ ನಾನು ಯಾವಾಗ ಕಾಣಿಸ್ಕೊಳ್ಳಿಲ್ಲ, ಟೆಸ್ಟ್ ಮಾಡೋಣ ಅಂತ ಆಚೆ ಹೋದೆ, ಅವಳು ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು ಅಮ್ಮ ಅಮ್ಮ ಅಂತ. ಕಾಮನ್ನೇ ಅಲ್ಲ, ಸೊ ಅವರೇ ಸೆಟ್ ಆಗ್ತಾರೆ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಮಾಡು ಲಶಿ, ಬಾಯ್ ಮಾಡು ಲಶಿಕಾ, ಬಾಯ್ ಹೇಳು ನೋಡು, ಬಾಯ್ ಮಾಡು. ನಿಂಗೆ ಚಾಕ್ಲೇಟ್ ಕೊಡ್ಸಲ್ಲ, ಬೇಕಾ ಬೇಡವಾ ಚಾಕ್ಲೇಟು?
ಬಾಯ್ ಮಾಡು. ಅವಳು ಮಾಡಲ್ಲ, ಅವಳು